ಸತತ ಬಂಡಾಯಗಳಿಂದ ಕಂಗೆಟ್ಟ ಬಿಜೆಪಿಯಿಂದ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆನ್ರಿ? ಒಂದು ಕಡೆ ಅವ್ರ ಆಪರೇಷನ್ನು, ಇನ್ನೊಂದು ಕಡೆ ಇವ್ರ ಆಪರೇಷನ್ನು, ಇದರ ನಡುವೆ ಮಧ್ಯ ಇದು ರಿವರ್ಸ್ ಆಪರೇಷನ್ ಅಂತ. ಉತ್ತರ ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ನಾಯಕನನ್ನ ಬಿಜೆಪಿ ಸೆಳ್ಕೊಳ್ಳುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಹೌದಾ? ಹಿರಿಯ ನಾಯಕನನ್ನ ಬಿಜೆಪಿಗೆ ಸೆಳ್ಕೊಳ್ಳೋದಕ್ಕೆ ನಾಯಕರು ಕಸರತ್ತುಗಳ ಮೇಲೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಡೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ರೂಪಿಸಿಕೊಂಡಿದೆ. ಜಗದೀಶ್ ಶೆಟ್ಟರ್ ಕೈ ಸೇರ್ಪಡೆ ಬಳಿಕ ರಿವರ್ಸ್ ಆಪರೇಷನ್ ಮಾಡಲೇಬೇಕಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸ್ವಲ್ಪ ಆಗಿರಬಹುದಾದ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಲ್ಲ ಅಥವಾ ರಿವರ್ಸ್ ಮಾಡಬೇಕಲ್ಲ. ಎಸ್ ಆರ್ ಪಾಟೀಲ್ ರು ಮಾಜಿ ಮಿನಿಸ್ಟರ್ ಬಿಜೆಪಿಗೆ ಕರ್ಕೊಂಡ್ಬರುವುದಕ್ಕೆ ಪ್ಲಾನ್ ನಡೆಸಲಾಗ್ತಾ ಇದೆ ಅವರನ್ನ. ಮುರುಗೇಶ್ ನಿರಾಣಿ ಬಹಳ ಪ್ರಭಾವಿ ಸಚಿವರು, ಅವರ ಮೂಲಕ ಕಾಂಗ್ರೆಸ್ನ ನಾಯಕನಿಗೆ ಗಾಳ ಹಾಕಲಾಗಿದೆ. ಕಾಂಗ್ರೆಸ್ನ ವಿರುದ್ಧ ತೀವ್ರ ಸಿಟ್ಟಿಗೆದ್ದಿದ್ದಾರೆ ಎಸ್ ಆರ್ ಪಾಟೀಲ್ ರು. ಪದೇ 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 ಪಕ್ಷದಲ್ಲಿ ಅವರಿಗೆ ಅಪಮಾನ ಆಗ್ತಾ ಇದೆ, ಅಸಮಾಧಾನ ಇದೆ ಅವರಿಗೆ. ಹಾಗಾಗಿ ನಿನ್ನೆಯಷ್ಟೇ ಎಸ್ ಆರ್ ಪಾಟೀಲ್ ರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದರು. ಸಾರ್, ನನಗಾಗ್ತಾ ಇಲ್ಲ ಸಾರ್ ಈ ಪಾರ್ಟಿಲಿ ಅಂತ ಹೇಳ್ಕೊಂಬಂದರು. ನಾನು ಸತತ ದಶಕಗಳಿಂದ ಪಾರ್ಟಿಯಲ್ಲಿದ್ದೀನಿ, ನನಗೊಂದು ಸಣ್ಣ ಪೊಸಿಷನ್ ಕೂಡ ಕೊಟ್ಟಿಲ್ಲ ಇವರು, ಹೀಗೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ ಆರ್ ಪಾಟೀಲ್ ಅವರ ಜೊತೆಗೆ ಇದೆಲ್ಲವನ್ನು ಅರ್ಥಕೊಂಡಂಥ ನಿರಾಣಿ ಮಾತುಕತೆ ನಡೆಸಿದ್ದಾರೆ. ಆಯಿತು, ನನಗೆ ಎರಡು ದಿನ ಟೈಮ್ ಕೊಡಿ, ನಿರ್ಧಾರ ತಿಳಿಸ್ತೀನಿ ಎಂದಿದ್ದಾರಂತೆ ಪಾಟೀಲ್ರು. ನಿರಾಣಿ ಹೇಳಿದ್ದಾರೆ ಇದರ ಜೊತೆಗೆ ಎಸ್ ಆರ್ ಪಾಟೀಲ್ ಅವರನ್ನ ಸಂಪರ್ಕ ಮಾಡಿದ್ದು ನಿಜ, ನೋಡೋಣ ನಮಗೆ ಸಪೋರ್ಟ್ ಸಿಗಬಹುದು ಅನ್ನೋ ವಿಶ್ವಾಸ ಇದೆ ಎಂದಿದ್ದಾರೆ ನಿರಾಣಿಯವರು. ಮುಧೋಳದಲ್ಲಿ ಈ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಸಚಿವರು ಮುರುಗೇಶ್ ನಿರಾಣಿ. ಮಾತಾಡಿದ್ದು ನಿಜ, ಬನ್ನಿ ಸರ್, ನಿಮ್ಮ ಸಪೋರ್ಟ್ ಇರಲಿ, ಒಬ್ಬರು ಹಿರಿಯರದಿರುತ್ತೆ, ನಮ್ಗೆ ಕರಿಬೇಕಾಗಿತ್ತು, ಕರೆದಿದ್ದೀನಿ, ಎರಡು ಮೂರು ದಿವಸ ಟೈಮ್ ಕೊಡಿ, ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಇಲ್ಲ, ನಾನು ಈಗ ಮಾತಾಡ್ತೀನಿ, ನನಗೆ ಸಿ ಎಂ ಅವ್ರಿಗೆ ಮಾತಾಗಿಲ್ಲ, ಇವ್ರ ಥರ ಇಲ್ಲಿ ವೆಹಿಕಲಲ್ಲಿ ಸಿಗ್ತಾರೆ, ಈಗ ಅವ್ರ ಜೊತೆ ಮಾತಾಡಿ ನಿರ್ಣಯ ಅಂತ. ನಾನು ಅವ್ರ ಜೊತೆ ಮಾತಾಡಿದ್ದು ನಿಜ, ಬನ್ನಿ ಸರ್, ನಿಮ್ಮ ಸಪೋರ್ಟ್ ಇರಲಿ, ಒಬ್ರು ಹಿರಿಯರದಿರುತ್ತೆ, ನಮ್ಗೆ ಕರಿಬೇಕಾಗಿತ್ತು, ಕರೆದಿದ್ದೀನಿ, ಎರಡು ಮೂರು ದಿವಸ ಟೈಮ್ ಕೊಡಿ, ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಇಲ್ಲ, ನಾನು ಈಗ ಮಾತಾಡ್ತೀನಿ, ನನಗೆ ಸಿ ಎಂ ಅವ್ರಿಗೆ ಮಾತಾಗಿಲ್ಲ, ಇವ್ರ ಥರ ಇಲ್ಲಿ ವೆಹಿಕಲಲ್ಲಿ ಸಿಗ್ತಾರೆ, ಈಗ ಅವ್ರ ಜೊತೆ ಮಾತಾಡಿ ನಿರ್ಣಯ ಅಂತ.